ವೀಕ್ಷಕರೇ, ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ದೇವಸ್ಥಾನದ ಹುಂಡಿಯೊಳಗಡೆ ಮಗು ಸಿಗುತ್ತೆ. ಆ ಮಗುವನ್ನು ಏನು ಮಾಡ್ತಾರೆ ಗೊತ್ತಾ? ನಿಜವಾಗಿಯೂ ಈ ವಿಚಾರ ಎಂಥವರನ್ನಾದರೂ ಬೆಚ್ಚಿ ಬೀಳಿಸುತ್ತೆ. ಭಾರತ ದೇಶದ ದೇವಸ್ಥಾನಗಳಲ್ಲಿ ಕಾಣಿಕೆ ಹುಂಡಿಗಳು ಹೇಗೆ ಇರುತ್ತೋ ಹಾಗೇನೆ ಮಯನ್ಮಾರ್, ಥೈಲ್ಯಾಂಡ್, ವಿಯೆಟ್ನಾಂ, ಮಲೇಷ್ಯಾ, ಇಂಡೋನೇಷ್ಯಾ, ಚೈನಾ ಮತ್ತು ಜಪಾನ್ ದೇಶದ ದೇವಸ್ಥಾನಗಳಲ್ಲೂ ಕೂಡ ಹುಂಡಿ ಇರುತ್ತೆ. ಈ ಎಲ್ಲ ದೇಶಗಳಲ್ಲಿ ಹುಂಡಿ ಇಡಲು ಶುರು ಮಾಡಿದ್ದೇ ನಮ್ಮ ದೇಶವನ್ನು ನೋಡಿ. ವೀಕ್ಷಕರೇ, ದೇವಸ್ಥಾನದ ಹುಂಡಿಗೆ ಒಂದು ಸಲ ಹಣ ಹಾಕಿದರೆ ಮತ್ತೆ ವಾಪಸ್ ಬರಲ್ಲ. ವಾಪಸ್ ಕೊಡಿ ಅಂತಾನೂ ಕೇಳುವಂತಿಲ್ಲ, ಅದು ದೇವರಿಗೆ ಸೇರಿದ್ದು. ಹುಂಡಿಗೆ ಹಣ, ಬಟ್ಟೆ, ಒಡವೆ, ಬೇಡಿಕೆ ಪತ್ರಗಳು ಹಾಗೆ ಇನ್ನೂ ಹತ್ತು ಹಲವಾರು ವಸ್ತುಗಳನ್ನು ಹರಕೆ ರೂಪದಲ್ಲಿ ಹುಂಡಿಗೆ ಹಾಕೋದನ್ನು ನೋಡಿರ್ತೀರಾ, ಕೇಳಿರ್ತೀರಾ, ಹಾಗೆ ನೀವು ಕೂಡ ಹಾಕಿರ್ತೀರಾ. ಆದರೆ ವೀಕ್ಷಕರೇ, ಯಾವತ್ತಾದರೂ ದೇವಸ್ಥಾನದ ಹುಂಡಿಗೆ ಮಗು ಬಿದ್ದದ್ದನ್ನು ನೋಡಿದ್ದೀರಾ? ಈ ಘಟನೆ ನಡೆದಿರೋದು ಜಪಾನ್ ದೇಶದ ದೇವರುಗಳ ತವರೂರು ಕ್ಯೂಟೋ ಎಂಬ ನಗರದ ಕಿಂಕಾಕೋಜಿ ಎಂಬ ದೇವಸ್ಥಾನದಲ್ಲಿ ಈ ವಿಚಿತ್ರವಾದ ಘಟನೆ ನಡೆದಿದೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ದೇವಸ್ಥಾನಗಳು ಇರುವ ದೇಶಗಳು ಭಾರತ, ಚೈನಾ, ಜಪಾನ್. ಈ ಜಪಾನ್ ದೇಶದಲ್ಲಿ ಒಟ್ಟು 600,000 ದೇವಸ್ಥಾನಗಳಿವೆ. ವೀಕ್ಷಕರೇ, ಈ ಕಿಂಕಾಕೋಜಿ ದೇವಸ್ಥಾನ ಜಪಾನ್ ದೇಶದಲ್ಲೇ 10ನೇ ಅತಿ ದೊಡ್ಡ ದೇವಸ್ಥಾನ. 1467 ಸೈನ್ಜಿ ಕಿಂಟೋನಿ ಎಂಬ ರಾಜ ಈ ದೇವಸ್ಥಾನವನ್ನು ನಿರ್ಮಿಸುತ್ತಾನೆ. ಅಂದಿನಿಂದ 1500 ಇಸವಿಯ ತನಕ ಬರೀ ಈ ದೇವಸ್ಥಾನದಲ್ಲಿ ಸೂರ್ಯದೇವರನ್ನು ಮಾತ್ರ ಪೂಜಿಸಲಾಗ. ಆದರೆ ಬೌದ್ಧ ಧರ್ಮದ ಜನರಿಂದ 1500 ಇಸವಿಯಲ್ಲಿ ಬುದ್ಧ ಕೂಡ ಇಲ್ಲಿ ನಿರ್ಮಿತವಾಗ್ತಾನೆ. ಈ ದೇವಸ್ಥಾನದ ಬಲಭಾಗದಲ್ಲಿ ಸೂರ್ಯದೇವನನ್ನು ನೋಡಬಹುದು, ಹಾಗೆ ಎಡಭಾಗದಲ್ಲಿ ಬುದ್ಧನನ್ನು ಕೂಡ ನೋಡಬಹುದು. ಜಪಾನ್ನಲ್ಲಿ ಅತಿ ಹೆಚ್ಚು ಭಾರತೀಯರು ಭೇಟಿ ಕೊಡುವ ದೇವಸ್ಥಾನ ಅಂದರೆ ಈ ಕಿಂಕಾಕೋಜಿ ದೇವಸ್ಥಾನ. ಒಂದೇ ದೇವಸ್ಥಾನದಲ್ಲಿ ಸೂರ್ಯದೇವ ಹಾಗೂ ಬುದ್ಧ ಇರೋದ್ರಿಂದ ಈ ದೇವಸ್ಥಾನವನ್ನು ಸೂರ್ಯ ಬುದ್ಧ ಕಿಂಕಾ ಎಂದು ಕರೆಯುತ್ತಾರೆ. ಹಾಗಾದರೆ ಮಗು ಇಲ್ಲಿ ಹುಂಡಿಗೆ ಬಿದ್ದಿದ್ದು ಹೇಗೆ? ನಂತರ ಮಗುವನ್ನು ಏನು ಮಾಡ್ತಾರೆ? ಈ ದೇವಸ್ಥಾನದ ವಿಶೇಷತೆಗಳೇನು? ಎಲ್ಲವನ್ನ ಪಿನ್ ಟು ಪಿನ್ ತೋರಿಸ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗಾದರೆ ತಡ ಮಾಡೋದಕ್ಕೆ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ದೇವಸ್ಥಾನದ ವಿಶೇಷತೆ ಏನಂದರೆ ದೇವಸ್ಥಾನದ ಮುಂಭಾಗವು ಕಾಣಿಕೆ ಹಾಕುವ ಹುಂಡಿಯಿಂದ ಕೂಡಿದೆ. ಜಪಾನ್ ಭಾಷೆಯಲ್ಲಿ ಇದನ್ನು ಸೈಸಿನ್ ಅಂತ ಕರೀತಾರೆ. ಭಾರತದಲ್ಲಿ ಹುಂಡಿ ಅಂತ ಕರಿತೀವಿ. ಜಪಾನ್ ದೇಶದಲ್ಲಿ ಸೈಸಿನ್ ಅಂತ ಕರೀತಾರೆ. ಈ ಕಿಂಕಾಕೋಜಿ ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬರೂ ಹಾಗೆ ಈ ದೇವರ ದರ್ಶನ ಮಾಡುವಂತಿಲ್ಲ. ಏನನ್ನಾದರೂ ಹುಂಡಿಗೆ ಹಾಕಿ ಮುಂದೆ ತಿರುಗುವ ಗಂಟೆಯನ್ನು 6 ಬಾರಿಸಿ ಒಳಗೆ ಹೋಗಬೇಕು. ಈ ದೇವಸ್ಥಾನದ ಹುಂಡಿ ಡಬ್ಬಿಗೆ ಕೇವಲ ಹಣವನ್ನೇ ಹಾಕಬೇಕು ಎಂದೇನಿಲ್ಲ. ಬಟ್ಟೆ, ಚೀಟಿ, ಪೆನ್ಸಿಲ್ ಹಾಗೆ ಕೆಲವೊಬ್ಬರು ಬಿಯರ್ ಬಾಟಲಿಗಳನ್ನು ಕೂಡ ಹುಂಡಿಯಲ್ಲಿ ಹಾಕುತ್ತಾರೆ. ಆದರೆ ಕೆಲವು ತಿಂಗಳುಗಳ ಹಿಂದೆ ಒಂದು ವಿಚಿತ್ರ ಘಟನೆಗೆ ಈ ದೇವಸ್ಥಾನ ಸಾಕ್ಷಿಯಾಗಿದೆ. ಈ ದೇವಸ್ಥಾನಕ್ಕೆ ದೇವರ ದರ್ಶನ ಮಾಡೋಕೆಂದು ಬಂದ ಇಬ್ಬರು ದಂಪತಿಗಳು ಹಾಗೆ ಅವರ 1 ಗಂಡು ಮಗು, ತಾಯಿ ತನ್ನ ಮಗುವನ್ನು ಎತ್ತಿಕೊಂಡು ಮಗುವಿನ ಕೈಯಾರೆ ಹುಂಡಿಗೆ ದುಡ್ಡು ಹಾಕೋಕೆ ಹೋದಾಗ ಸಮತೋಲನ ಕಳೆದುಕೊಂಡು ತಾಯಿ ಮಗುವನ್ನು ಹುಂಡಿಯಲ್ಲಿ ಬೀಳಿಸಿಬಿಡ್ತಾಳೆ. ತಾಯಿ ಮಗುವನ್ನು ಎತ್ತಿಕೊಳ್ಳೋಕೆ ಮುಂದಾದಾಗ ದೇವಸ್ಥಾನದ ಸಿಬ್ಬಂದಿಗಳು ಆ ಮಹಿಳೆಯನ್ನು ತಡೆದು ಹುಂಡಿಯಲ್ಲಿರುವುದೆಲ್ಲವೂ ದೇವರಿಗೆ ಸೇರಿದ್ದು, ಹಾಗೆ ಈ ಮಗುವು ಕೂಡ ದೇವರಿಗೆ ಸೇರಿದ್ದು ಎಂದು ಹೇಳಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ಮಗುವನ್ನು ತಂದೆ ತಾಯಿಗೆ ನೀಡೋದಿಲ್ಲ ಅಂತ ಕಡಾಖಂಡಿತವಾಗಿ ದೇವಸ್ಥಾನದ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ತಂದೆ ತಾಯಿ, ನಾವು ಮಗುವನ್ನು ಹುಂಡಿಗೆ ಹಾಕಬೇಕೆಂದು ಉದ್ದೇಶಪೂರ್ವಕವಾಗಿ ಹಾಕಿಲ್ಲ, ಸಮತೋಲನ ತಪ್ಪಿ ಮಗು ಹುಂಡಿಗೆ ಬಿದ್ದಿದೆ, ನಾವು ಯಾವುದೇ ಕಾರಣಕ್ಕೂ ಮಗುವನ್ನು ದೇವಸ್ಥಾನಕ್ಕೆ ಬಿಟ್ಟು ಕೊಡುವುದಿಲ್ಲ ಎಂದು ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಜೀವಂತವಾದ ಪಕ್ಷಿ, ಪ್ರಾಣಿ ಎಲ್ಲವನ್ನು ಹುಂಡಿಗೆ ಹಾಕ್ತಾರೆ. ನಂತರ ದೇವಸ್ಥಾನದ ಆಡಳಿತ ಮಂಡಳಿ ಇವುಗಳನ್ನು ನೋಡಿಕೊಳ್ಳುತ್ತಾರೆ. ಸದ್ಯಕ್ಕೆ ಈ ದೇವಸ್ಥಾನದ ಮಂಡಳಿ ಸಾಕುತ್ತಿರುವುದು 25 ನಾಯಿಗಳು, 18 ಪಾಂಡಾಗಳು, 25 ಗಿಳಿಮರಿಗಳು ಮತ್ತು ವಿಶೇಷವಾದ ಕ್ಯಾಪುಚಿನ್ ಎಂಬ ಮಂಗಗಳು. ಏನಪ್ಪ ಇವುಗಳನ್ನು ಹುಂಡಿಗೆ ಹಾಕ್ತಾರಾ ದೇವರಲ್ಲಿ, ಇದೆಂಥ ಬೇಡಿಕೆ ಅಂದ್ರ? ಅದು ಹಾಗಲ್ಲ, ಅನಾಥವಾಗಿ ಚಿಕ್ಕ ಪ್ರಾಣಿಗಳನ್ನು ಮಾತ್ರ ಇಲ್ಲಿಗೆ ತಂದು ಬಿಡ್ತಾರೆ. ಅವುಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ದೇವಸ್ಥಾನದ ಆಡಳಿತ ಮಂಡಳಿಯದ್ದಾಗಿರುತ್ತೆ.
ಇದನ್ನು ದೇವರ ಆಜ್ಞೆ ಎಂದು ಪಾಲಿಸುತ್ತಾರೆ. ಇವುಗಳ ಪಟ್ಟಿಯಲ್ಲಿ ಈಗ ಮಗುವನ್ನು ಸಹಿತ ಸೇರಿಸಲಾಗಿದೆ. 1889 ಈ ದೇವಸ್ಥಾನದ ಮೇಲೆ ಒಂದು ಕಾನೂನನ್ನು ಮಾಡಲಾಗಿದೆ. ಅದೇನಪ್ಪ ಅಂದರೆ, ಜೀವಂತವಾಗಿರುವ ಯಾವುದೇ ಜೀವಿಯಾಗಲಿ ಅದು ಹುಂಡಿಗೆ ಬಂದು ಬಿದ್ದರೆ ಅದು ದೇವಸ್ಥಾನಕ್ಕೆ ಸೇರಿದ್ದು ಮಾತ್ರ. ಮಗುವಿನ ತಂದೆ ತಾಯಿ ದೇವಸ್ಥಾನದ ಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ, ಆದರೂ ಕೇಸ್ ಗೆಲ್ಲೋಕ್ಕೆ ಸಾಧ್ಯವಾಗೋದಿಲ್ಲ. ಜಪಾನ್ ನ್ಯಾಯಾಲಯ ದೇವಸ್ಥಾನದ ಪರವಾಗಿ ತೀರ್ಪು ಕೊಡುತ್ತೆ. ನ್ಯಾಯಾಲಯ ಒಂದಿಷ್ಟು ಷರತ್ತನ್ನು ಹಾಕುತ್ತೆ. ಮಗುವಿನ ಜೀವನ ರೂಪಿಸುವ ಜವಾಬ್ದಾರಿ ಸಂಪೂರ್ಣವಾಗಿ ದೇವಸ್ಥಾನದ್ದಾಗಿರುತ್ತೆ. ವಿದ್ಯಾಭ್ಯಾಸದಿಂದ ಹಿಡಿದು ಕೆಲಸ ಸಿಕ್ಕಿ ಮದುವೆಯಾಗೋವರೆಗೂ ಎಲ್ಲವನ್ನೂ ಸಹ ದೇವಸ್ಥಾನದವರೇ ನೋಡಿಕೊಳ್ಳಬೇಕು. ಮಗುವಿಗೆ ಒಂದು ದಿನವೂ ಕೂಡ ಯಾವುದೇ ತೊಂದರೆ ಕೊಡುವಂತಿಲ್ಲ. ಮಗುವಿನ ತಂದೆ ತಾಯಿ ಬೇಕಿದ್ದರೆ ವಾರದಲ್ಲಿ ಒಂದು ಬಾರಿ ಬಂದು ಮಗುವನ್ನು ನೋಡಿಕೊಂಡು ಹೋಗಬಹುದು ಎಂದು ತೀರ್ಪು ಕೊಟ್ಟು ಆ ಕೇಸನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಪೋಷಕರಿಂದ ಗೊತ್ತಾಗದಂತೆ ದೇವರಿಗೆ ಕೊಟ್ಟಂತಹ ಅತ್ಯಮೂಲ್ಯವಾದ ಕಾಣಿಕೆಯಂತ ಈ ಮಗುವನ್ನು ಪರಿಗಣಿಸಲಾಗಿದೆ. ಈ ಘಟನೆ ಬಗ್ಗೆ ಜಪಾನ್ ದೇಶದ ಯುಟಿನಿಪ್ಪೋ ಎಂಬ ದಿನಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ. ಈ ವಿಷಯ ತಿಳಿದ ಮೇಲೆ ಇಡೀ ಜಪಾನ್ ದೇಶವೇ ಬೆಚ್ಚಿ ಬಿದ್ದಿತ್ತು. ಈ ಘಟನೆಯ ಬಳಿಕ ದೇವಸ್ಥಾನದ ಆಡಳಿತ ವರ್ಗ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ಈ ಮಗು ಅಚಾನಕ್ಕಾಗಿ ಹುಂಡಿಗೆ ಬಿದ್ದ ಕಾರಣ ನಾವಿದನ್ನು ಸಾಕುತ್ತಿದ್ದೇವೆ, ಇದನ್ನೇ ಅನುಕೂಲವಾಗಿ ತೆಗೆದುಕೊಂಡು ಬೇರೆ ಯಾವ ತಂದೆ ತಾಯಿಗಳು ಕೂಡ ಮಗುವನ್ನು ಬೇಕು ಎಂದು ಹುಂಡಿಯಲ್ಲಿ ಬಿಡುವಂತಿಲ್ಲ ಎಂದು ಹೇಳಿದ್ದಾರೆ. ಜಪಾನ್ ನ್ಯಾಯಾಲಯ ಮಗುವಿನ ತಂದೆ ತಾಯಿಗೆ ವಾರದಲ್ಲಿ ಒಂದು ದಿನ ಮಾತ್ರ ಮಗುವನ್ನು ನೋಡಲು ಅವಕಾಶ ಕಲ್ಪಿಸಿದೆ. ಆದರೆ ದೇವಸ್ಥಾನದ ಆಡಳಿತ ಮಂಡಳಿ ಮಗುವನ್ನು ಪ್ರತಿದಿನವೂ ನೋಡಬಹುದು ಎಂದು ತಂದೆ ತಾಯಿಗೆ ಹೇಳಿದ್ದಾರೆ. ಹಾಗಾಗಿ ಪ್ರತಿದಿನ 1 ಗಂಟೆಗಳ ಕಾಲ ತಂದೆ ತಾಯಿ ದೇವಸ್ಥಾನಕ್ಕೆ ಬಂದು ಮಗುವಿನೊಂದಿಗೆ ಆಟ ಆಡಿ ಮತ್ತೆ ವಾಪಸ್ ಮನೆಗೆ ಹೋಗ್ತಾರೆ. ಇದು ದೇವರ ಆಟವೇ ಸರಿ, ಯಾಕೆ ಅಂತೀರಾ? ಈ ಪೋಷಕರು ಜಪಾನ್ ದೇಶದ ಟೋಕಿಯೋ ನಗರದಿಂದ ಟ್ರಾನ್ಸ್ಫರ್ ಆಗಿ ಕ್ಯೂಟೋ ನಗರಕ್ಕೆ ಬಂದು ಕೇವಲ 2 ದಿನ ಆಗಿತ್ತಂತೆ. ಜಪಾನ್ ದೇಶದ ದೊಡ್ಡ ನಗರವಾದ ಟೋಕಿಯೋದಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ, ಆದರೆ ಆ ಪೋಷಕರು ಅಲ್ಲಿ ಇದ್ದಾಗ 1 ದಿನ ಕೂಡ ದೇವಸ್ಥಾನಕ್ಕೆ ಹೋಗ್ತಿರಲಿಲ್ವಂತೆ. ಆದರೆ ಕ್ಯೂಟೋ ನಗರಕ್ಕೆ ಬಂದ 2 ದಿನದಲ್ಲಿ ಕಿಂಗ್ ಕಾಕೋಜಿ ದೇವಸ್ಥಾನಕ್ಕೆ ಭೇಟಿ ಕೊಡೋಕ್ಕೆ ನಿರ್ಧರಿಸ್ತಾರಂತೆ. ನಂತರ ತಮಗೆ ಗೊತ್ತಾಗದಂತೆ ಮಗುವನ್ನು ದೇವರಿಗೆ ಅರ್ಪಿಸಿ ಬಿಡ್ತಾರೆ. ಯಾವಾಗ ಈ ಮಗು ಹುಂಡಿಯಲ್ಲಿ ಬಿದ್ದ ಸುದ್ದಿ ವೈರಲ್ ಆಗುತ್ತೋ ಆಗಿನಿಂದ ಈ ದೇವಸ್ಥಾನಕ್ಕೆ ಲಕ್ಷಗಟ್ಟಲೆ ಭಕ್ತರು ಈ ಮಗುವನ್ನು ನೋಡೋಕ್ಕೆ ಬರ್ತಿದ್ದಾರೆ. ಈ ಮಗುವಿನಲ್ಲಿ ದೇವರನ್ನು ಕಂಡು ನಮಸ್ಕಾರ ಮಾಡಿ ಹೋಗ್ತಿದ್ದಾರೆ. ಈ ದೇವಸ್ಥಾನದ ಮುಂದಿರುವ ಈ ಹುಂಡಿಯ ಮೇಲೆ ಯಾವುದೂ ಮುಚ್ಚಳ ಇರಲಿಲ್ಲ, ಆದರೆ ಈಗ ಮುಚ್ಚಳವನ್ನು ಅಳವಡಿಸಲಾಗಿದೆ. ಯಾರಾದರೂ ಬಂದು ಮಕ್ಕಳನ್ನು ಹಾಕಬಾರದು ಅಂತ ಕೇವಲ ಸಣ್ಣ ಸಣ್ಣ ಕಾಣಿಕೆಗಳನ್ನು ಹಾಕುವಷ್ಟು ಮಾತ್ರ ಜಾಗವಿದೆ. ಹಾಗೆ ಅನಾಥ ಪ್ರಾಣಿಗಳನ್ನು ತಂದು ನೇರವಾಗಿ ದೇವಸ್ಥಾನದ ಸಿಬ್ಬಂದಿಗಳಿಗೆ ಒಪ್ಪಿಸುವಂತೆ ತಿಳಿಸಿದ್ದಾರೆ. ಈ ಕಿಂಗ್ ಕಾಕೋಜಿ ದೇವಸ್ಥಾನದ ಕಟ್ಟುಪಾಡುಗಳ ಬಗ್ಗೆ ಮತ್ತು ಆ ಮಗುವಿನ ಬಗ್ಗೆ ನಿಮಗೇನನ್ನಿಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇಂತಹದ್ದೇ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.